ಬಾಂಡ್ಲಿಲಿ ಈಸಿಯಾಗಿ ಮುದ್ದೆ ಮಾಡೋದು ಇಟ್ಕೊಳ್ತಾ ಇದ್ದೀನಿ. ರಾಗಿ ಮುದ್ದೆ 10 ನಿಮಿಷದಲ್ಲಿ ಮಾಡ್ಬೋದು. ಫಸ್ಟು ಒಂದು ಲೋಟ ನೀರಿಗೆ ಒಂದು ಲೋಟ ರಾಗಿ ಹಿಟ್ಟು ಹಾಕೋಬೇಕು. ನಮ್ಮನೆಗೆ ಎರಡು ಮುದ್ದೆ ಬೇಕು, ಎರಡು ಲೋಟ ನೀರು ಹಾಕೋತಾ ಇದ್ದೀನಿ. ಫಸ್ಟ್ ಒಂದು ಲೋಟ ಹಾಕೊಂಡೆ, ಆಮೇಲೆ ಎರಡು ಲೋಟ ಹಾಕೋತಾ ಇದ್ದೀನಿ. ಸ್ಟವ್ ಹಚ್ಕೋತಾ ಇದ್ದೀನಿ. ಸ್ಟವ್ ಫುಲ್ಲಲ್ಲಿ ಫುಲ್ಲಲ್ಲಿ ಇಕ್ಕಬೇಕು. ಫಸ್ಟು ಒಂದು ಸ್ವಲ್ಪ ಹಸಿ ಹಿಟ್ಟು ಹಾಕೊಂಡು ಗಂಜಿ ಥರ ಮಾಡ್ಕೋಬೇಕು. ಗಂಟೆ ಆಗತ್ತ, ಗಂಟೆ ಆಗದೇ ಆ ಥರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಲ್ಲೇ ಮುದ್ದೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೆಂಗಿದ್ ಮಾಡ್ಕೊಂಡು ತಿನ್ನಿ, ಕಮೆಂಟ್ ಮಾಡಿ ಹೆಂಗೆ ಬರುತ್ತೆ ಅಂತ ನೋಡಿ. ಫ್ರೆಂಡ್ಸಿಗೆ ಒಂದು ಸ್ವಲ್ಪ ಸ್ವಲ್ಪ ಗಂಜಿ ಥರ ಆಯ್ತೈತಿ, ಇನ್ನು ಗಂಜಿ ಆಗಬೇಕು. ಫ್ರೆಂಡ್ಸಿಗೆ ಇದು ಗಂಜಿ ಆಗಿದೆ. ಇದನ್ನು ರಾಗಿ ಹಿಟ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ 2 ಅಥವಾ 3 ಮಿನಿಟ್ಸ್ ಎರಡು ಅಥವಾ 3 ನಿಮಿಷ ಹಾಕೋತಾ ಬೇಯಿಸ್ಬೇಕು. ಈಗ ನಾನು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ಈಗ ಇದನ್ನು 2 ಅಥವಾ 3 ಮಿನಿಟ್ಸ್ ಬೇಯಿಸ್ಬೇಕು. ಫ್ರೆಂಡ್ಸ್ ಈಗ ಇದು 2-3 ನಿಮಿಷ ಹಿಟ್ಟು ಬೇಯಿಸಿದೆ. ಈಗ ಹುರಿ ಜಾಸ್ತಿ ಮಾಡ್ಕೊಂಡು ಮಿಕ್ಸ್ ಮಾಡಬೇಕು ಹಿಟ್ಟನ್ನ. ಇದು ನೀವು ಗಟ್ಟಿಗಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬಹುದು. ನೀವು ಒಂದು ಲೋಟ ನೀರಿಗೆ ಒಂದು ಲೋಟ ಅಕ್ಕಿ ಸಿಟ್ಟು, ಇದು ರಾಗಿ ಸಿಟ್ಟು ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ತೆಳು ಇದೆ, ಅದು ಬೇಯ್ತಾ ಬೇಯ್ತಾ ಗಂಟೆಲ್ಲ ಹೋಯ್ತಾ ಹೋಯ್ತಾ ಗಟ್ಟಿಗಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್, ಲೈವ್ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ ಫ್ರೆಂಡ್ಸ್, ಇದೀಗಾಗಿದೆ, ಸಾಫ್ಟಾಗಿ ಬಂದಿದ್ದೆ. ಈಗ ನಾನು ಇದನ್ನ ಎತ್ಕೋತಾ ಇದ್ದೀನಿ. ಹಾಂ ನೋಡಿ ಫ್ರೆಂಡ್ಸ್, ಈಗ ಒಂದು ಪ್ಲೇಟ್ ತೊಗೊಂಡು ಒಂದು ಸ್ವಲ್ಪ ನೀರು ಸವರ್ಕೋತಾ ಇದ್ದೀನಿ. ಆಮೇಲೆ ನಾನು ಈ ಥರ ಮುದ್ದೆ ಸ್ಪೂನ್ ಇದೆ, ನಿಮ್ಮ ಹತ್ರ ಇಲ್ಲಾಂದರೆ ಈ ಸ್ಪೂನಲ್ಲೇ ಮಾಡ್ಕೋಬಹುದು. ಈಗ ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಕಟ್ಟಬೇಕು ಒಂದು ಪ್ಲೇಟ್ ಇಟ್ಕೊಂಡು. ನೋಡಿ ಫ್ರೆಂಡ್ಸ್, ನಮ್ಮ ಮುದ್ದೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡಿ ಎಷ್ಟು ಸಾಫ್ಟಾಗಿ ಸಾಕತ್ತಾ ಇದೆ ನೋಡಿ. ಸಾಫ್ಟ್ ಕೈ ಇಕ್ಕಿದ್ರೆ ಸಾಕು ಒಳಗಡೆ ಹೋಗ್ತೈತೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.